ನಗ್ನಾಗ್ ಬೈ ಲಿವ್ಡ್ ಇಸ್ ಲೈಫ್. ಯಾವತ್ತು ನಾನು ಇವತ್ತರೆಗೆ ಒಂದು ದಿವಸನೂ ಅಂಬರೀಷಲ್ಲಿ ನೋವನ್ನ ನಾನು ಕೇಳಿಲ್ಲ. ನಿನ್ನೆ ಇವತ್ತರೆಗೆ ಒಂದು ಇಂಜೆಕ್ಷನ್ ನೋಡಿದ್ರೆ ನಾನು ಚಕ್ರವ್ಯೂಹ ಟೈಮ್ ಶೂಟಿಂಗಲ್ಲಿ ಯಾವಾಗ ಕಾಲು ಕೈ ಫ್ರ್ಯಾಕ್ಚರ್ ಆಗಬೇಕು ಅವರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ. ಒಂದು ಇಂಜೆಕ್ಷನ್ ನೋಡಿದ್ರೆ ಹಾಸ್ಪಿಟ್ಲ್ ಪೂರ್ತಿ ಓಡೋಗಿದ್ದ ಅವನು. ಅಂಥವನು ಈಗ ಒಂದು ಫ್ಯೂ ಇಯರ್ಸಿಂದ ಡಯಾಲಿಸಿಸ್ ಮಾಡ್ಕೊಳಕ್ಕೆ ಡೈಲಿ ಇಂಜೆಕ್ಷನ್ ತ್ರೀ ಡೇಸ್ ಒನ್ಸ್ ಇವಾಸ್ ಟೇಕಿಂಗ್ ಇಂಜೆಕ್ಷನ್ ಅಂದಾಗ ಲೈಫ್ ಹೇಗೆ ನಮ್ಮನ್ನು ಹೆಂಗೆಲ್ಲ ಧೈರ್ಯ ತುಂಬಿಸುತ್ತೆ ಮತ್ತು ಲೈಫ್ ಅನ್ನೋದು ಒನ್ ಯು ಶುಡ್ ಲರ್ನ್ ವಿತ್ ಡಾಕ್ಟರು. ಆ್ಯಂಡ್ ಯಾವಾಗಲೂ ನನಗೆ ದೋ ನಾನು ರಾಜಕೀಯಕ್ಕೆ ಅಂಬರೀಷ್ ಎಂಟು ಆದಮೇಲೆ ಸ್ವಲ್ಪ ಹತ್ರ ಜಾಸ್ತಿ ಇರಲಿಲ್ಲ ನನಗೆ, ಎರಡೂ ರೂಟ್ ಬೇರೆ, ನಾನು ಯಾವಾಗಲೂ ಸಿನಿಮಾ ಅವನು ಬೇರೆ ಇರ್ತಾರೆ ಅಂತ. ಬಟ್ ಎಲ್ಲಿ ಅಂಬರೀಷ್ ಎಲ್ಲೇ ಇದ್ದು ಸಪೋಸ್ ಅಲ್ಲಿ ರವಿಚಂದ್ರ ನಿಧನ ಅಂತ ಗೊತ್ತಂದರೆ ಅಂಬರೀಷ್ ನನ್ನ ಹುಡ್ಕೊಂಬಂದು ಮಾತಾಡ್ಸೋ ಹೋಗ್ತಿರ್ಲಿಲ್ಲ. ಏ ರವಿ ಇದಾನಂತಲ್ಲಿ ಕರಿ 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 ಅನ್ನೋರು ಕರೆಸಿ ಜೊತೆ ಊಟ ಮಾಡಿ ಆ ಪ್ರೀತಿ ನಮ್ಮಲ್ಲಿ ಒಳಗೆ ತುಂಬ ಇತ್ತು. ಯಾಕೆಂದರೆ ನಾನು ಸಿನಿಮಾ ಇಂಡಸ್ಟ್ರಿ ಫಸ್ಟ್ ಬರಬೇಕಾದ್ರೆ ಫಸ್ಟ್ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದು ನನ್ನ ಅಂಬರೀಷ್ ಜೊತೆ. ಕೊನೆಯವ್ರಿಗೂ ಆ ಸ್ನೇಹ ನಾನು ಮರೆಯೋಕ್ಕಾಗೋದು ಇಲ್ಲ. ನಾನು ಅವನ ಜೊತೆಯಲ್ಲೇ ಬರ್ತ್ಡೇ ಮಾಡ್ತಿದ್ವಿ ಎಲ್ಲ ಮಧ್ಯೆ ಬರ್ತ್ಡೇ ಮಾಡೋದು ಬಿಟ್ಟಮೇಲೆ ಎಷ್ಟೋ ವರ್ಷ ಬರ್ತ್ಡೇ ಮಾಡೋಕ್ಕೆ ಇಷ್ಟ ಇರಲಿಲ್ಲ ನನಗೆ, ಬಿಟ್ಬಿಟ್ಟಿದ್ದೆ ನಾನು ಬರ್ತ್ಡೇ ಮಾಡೋದು. ಮತ್ತೆ ಅಭಿಮಾನಿಗಳೋಸ್ಕರ ಬರ್ತ್ಡೇ ಮಾಡ್ತಿದ್ದೆ. ಮತ್ತು ಈ ಪ್ರತಿ ಬರ್ತ್ಡೇಗೆ ಈಗ ನೆನಪಾಗಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾನೆ. ಮೋಸ್ಟ್ಲಿ ಬರ್ತ್ಡೇ ಮಾಡೋ ಮೂಡೇ ಇರಲ್ವೇನೋ ಇನ್ಮೇಲೆ ಅನಿಸುತ್ತೆ. ಆ್ಯಕ್ಚುಲಾಗಿ ಇವತ್ತು ಬರೋದೋ ಬೇಡವೋ ಅನ್ನೋದೇ ತುಂಬ ಮನಸ್ಸು ಕಾಡಿರೋವಂಥ ವಿಷಯ. ಯಾಕಂದರೆ ನನಗೆ ಅಂಬರೀಷನ ನನ್ನೊಳಗೆ ಜೀವಂತವಾಗಿ ಇಟ್ಕೊಂಡಿದ್ದೀನಿ. ಇಲ್ಲಿ ಬಂದು ನೋಡಬೇಕಾ ಈ ಕೊನೆಗಳಿಗೆ ನೋಡಬೇಕಾ ಬೇಡ ಒಳಗೆ ಇರಲಿ ಮನಸ್ಸಲ್ಲಿ ಜೀವಂತವಾಗಿ ಇರಲಿ ಅನ್ನೋದು ತಲೆಯಲ್ಲಿ. ಬಟ್ ಅದು ಮನಸ್ಸು ಸಹಿಸಲಿಲ್ಲ. ಲಾಸ್ಟ್ ನೋಡೋಣ ಅಂತ ಅದಕ್ಕೋಸ್ಕರ ಬಂದಿದ್ದೀನಿ. ಏನೇ ನಾನು ಯಾವಾಗಲೂ ಇಂಥ ವಿಷಯದಲ್ಲಿ ಎಲ್ಲರಿಗೂ ಹೇಳೋದು ಏನಂದರೆ ಮನುಷ್ಯ ನಮ್ಮನ್ನು ಬಿಟ್ಟು ಹೋದಾಗ ಬರ್ತ್ರೆ ಮಾತ್ರ ಸ್ವಲ್ಪ ಆಗ್ತಾರೆ, ಇಲ್ಲಾಂದರೆ ನಮ್ಮಲ್ಲಿ ಯಾವಾಗಲೂ ಉಳ್ಕೋತಾರೆ.